ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸನಾತನ ಧರ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಏನು ಸ್ಪೆಷಲಾಗಿ ಒಂದು ಹೋಟೆಲ್ನ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ಹೋಟೆಲ್ ನನಗೆ ತುಂಬ ಇಷ್ಟ ಆಯಿತು. ನಾವು ಸೌದತ್ತಿಗೆ ಹೊರಟಿದ್ದೀವಿ. ಸೊ ಆನ್ ದ ವೇ ನಮಗೆ ಈ ಹೋಟೆಲ್ ಸಿಕ್ತು. ಹಾಗಾಗಿ ಇದ್ರ ಒಳಗಡೆ ಇಂಟೀರಿಯರ್ ಡಿಸೈನು ಮತ್ತು ಇದ್ರ ಥೀಮ್ ಎಲ್ಲ ತುಂಬ ಇಷ್ಟ ಆಯಿತು. ವಿಡಿಯೋ ಮಾಡಿ ನಿಮ್ಮೆಲ್ಲರೊಟ್ಟಿಗೆ ಹಂಚ್ಕೊಳ್ಳೋಣ ಅನ್ನಿಸ್ತು. ಅದಕ್ಕೋಸ್ಕರ ಇದೊಂದು ಸ್ಮಾಲ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದೊಂದು ಸ್ಪೈಸಿ ಕಿಚನ್ ಅಂತ ಇದೊಂದು ಹೋಟೆಲು. ದಯವಿಟ್ಟು ಇದಕ್ಕೆ ಬಂದು ವಿಸಿಟ್ ಮಾಡಿ. ಫ್ಯಾಮಿಲಿ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ. ಬನ್ನಿ, ತೋರಿಸ್ಕೊಡ್ತೀನಿ ನಿಮಗೆ. ಫ್ರೆಂಡ್ಸ್, ನಾವು ಬಂದಾಗ ಓಲ್ಡ್ ನೇಮು ಸ್ಪೈಸಿ ಕಿಚನ್ ಅಂತ ಇತ್ತು. ಸೊ ಇದನ್ನ ಚೇಂಜ್ ಮಾಡಬೇಕು ಅಂತ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ರು. ಸೊ ಈಗ ಹೊಸ ನೇಮನ್ನು ಮಾಡಿ ಈ ರೀತಿ ಬೋರ್ಡನ್ನೆಲ್ಲ ರೆಡಿ ಮಾಡಿಸಿ, ಈಗ ನೀವು ಯಾರಾದರೂ ಹೋಗೋರಿದ್ರೆ ನಿಮಗೆ ಸ್ಪೈಸಿ ಕಿಚನ್ ಅಂತ ಕಾಣಿಸೋದಿಲ್ಲ, ನಿಮಗೆ 7C ಹೋಟೆಲ್ ಅಂತ ಕಾಣಿಸುತ್ತೆ ಈ ರೀತಿ ಬೋರ್ಡ್ ಔಟ್ಸೈಡು. ಸೊ ಹಾಗಾಗಿ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಹೋಟೆಲ್ ಓನರು ನನಗೆ ವಾಟ್ಸಪ್ಪಲ್ಲಿ ಕಳಿಸಿದರು ಈ ರೀತಿ ನೇಮನ್ನು ನಾವು ಚೇಂಜ್ ಮಾಡಿದ್ದೀವಿ ಔಟ್ಸೈಡ್ ಅಂತ. ಸೊ ಹಾಗಾಗಿ ನಿಮಗೆ ಈ ಥರ ಅಪ್ಡೇಟ್ ಕೊಡ್ತಾ ಇದ್ದೀನಿ. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಸ್ಪೈಸಿ ಕಿಚನ್ ಅನ್ನೋ ಬದಲು 7C ಹೋಟೆಲ್ ಅಂತ ಕಾಣುತ್ತೆ ನಿಮಗೆ ಈ ಬೋರ್ಡಲ್ಲಿ. ಇದು ಎಂಟ್ರೆನ್ಸು. ಇದು ಸರ್ ಓನರ್ ಇದು. ಎಂಟ್ರೆನ್ಸ್ ಲೆಫ್ಟ್ ಸೈಡ್ ಬಂದರೆ ತುಂಬ ಸ್ಪೇಷಿಯಸ್ ಆಗಿದೆ. ನೋಡಿ ಆ ಥೀಮ್ಸ್ ನೋಡಿ, ಹಳ್ಳಿ ವಿಲೇಜ್ ಟೈಪ್. ಹಳ್ಳಿ ಸೊಗಡಿನ ಒಂದು ಥೀಮ್ ಇದೆ. ತುಂಬ ವಿಸ್ತೀರ್ಣ ವಿಶಾಲವಾದ ಸ್ಥಳ. ಹೋಟೆಲ್ ಓನರ್ ಸಿಕ್ಕಿದ್ರು, ಅವ್ರ ಪರಿಚಯನ ಅವ್ರು ಮಾಡ್ಕೊಂಡಿದ್ದಾರೆ. ಹೋಟೆಲ್ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ರು. ಬನ್ನಿ ನೋಡೋಣ. ಸರ್, ನಿಮ್ಮ ಪರಿಚಯ ಮಾಡಿಕೊಡಿ, ನಿಮ್ಮ ಹೋಟೆಲ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಮಾಂತೇಶಪ್ಪ ಕೆ ಅಂದರೆ ಕೆಂಚರಳ್ಳಿ ಮಾಂತೇಶಪ್ಪ ಅಂತ ಹೇಳ್ತಾರೆ. BJP ಮುಖಂಡ ನಾನು, ಹರಿಹರ ತಾಲೂಕು. ಇದನ್ನು 2 ವರ್ಷ ಆಯಿತು ಈ ಹೋಟೆಲನ್ನು ನಾನು ಓಪನಿಂಗ್ ಮಾಡಿ. ಒಳ್ಳೆ ಫೆಸಿಲಿಟಿ ಇದೆ. ಒಂದು ಕಡೆ ವೆಜ್ ಇದೆ, ಫ್ಯೂವರ್ ವೆಜ್ ಇದೆ, ಒಂದು ಕಡೆ ನಾನ್ ವೆಜ್ ಇದೆ. ವಿಶಾಲವಾಗಿದೆ ನಮ್ಮ ಹೋಟ್ಲು. ಹೈವೇ ರೋಡ್ಗೆ ಇರೋದರಿಂದ ಸಾಕಷ್ಟು ಕಸ್ಟಮರ್ಸು ಮಹಾರಾಷ್ಟ್ರ, ಬೆಳಗಾವಿ, ಹುಬ್ಳಿ, ಧಾರವಾಡ, ಗೋವಾ ಆ ಕಡೆ ಜನನು, ಉತ್ತರ ಕರ್ನಾಟಕದವ್ರು ಭಾಳ ಜನ ಬರ್ತಾರೆ ಇಲ್ಲಿ. ಹಾಗಾಗಿ ನಮ್ಮ ಲೋಕಲಿನ ಜನನು ಸಾಯಂಕಾಲ ಭಾಳ ಜನ ಇರ್ತಾರೆ. ಹಾಗಾಗಿ ನೀವು ಯೂಟ್ಯೂಬ್ನವರು ನನ್ನ ಹೋಟ್ಲನ್ನು ಸಮೃದ್ಧಿಯಾಗಿ ಬೆಳೀಲಿ ಅಂತಂದೇಳಿ ತಾವು ಪರಿಚಯ ಮಾಡಿಕೊಡ್ಬೇಕಂತಲ್ಲಿ ಕೇಳ್ಕೊಂತ ನಿಮ್ಮಲ್ಲಿ. ಧನ್ಯವಾದ ಸರ್. ಮತ್ತು ನಿಮ್ಮ ಹೋಟೆಲಲ್ಲಿ ಯಾವುದೇ ಥರ ಅಡುಗೆ ಇದು ಇರುತ್ತೆ? ಸ್ಪೆಷಲ್ಲು ತಂದೂರಿ ಚಿಕನ್ ಅಂತ ಮಾಡ್ತಿದ್ದೇವೆ ನಾವು. ಕುಕ್ಕೆಲ್ಲ ಬಿಹಾರದವರು, ಕುಕ್ ಇರೋದು ಇಲ್ಲೆಲ್ಲ ಲೋಕಲ್, ಮಾತ್ರ ದೋಸೆ ಭಟ್ರು ಮಾತ್ರ ಲೋಕಲ್ನವರು. ಇನ್ನೆಲ್ಲ ಬಿಹಾರದವರು 5 ಜನ ಇರೋದು. ಸರ್ವರು ಲೇಡೀಸು ಒಂದು ಟೀಮ್ ಬರ್ತಾಯಿದೆ, ಒಂದು 5 ಜನದ್ದು. ಸರ್ವ್ ಮಾಡೋರೆಲ್ಲ ಲೇಡೀಸೇ ಇರ್ತಾರೆ ಇಲ್ಲಿ. ಹಿಂದ್ಗಡೆ ಡ್ರಿಂಕ್ಸ್ಗೆ ಅಲವ್ ಇದೆ, ಅಲ್ಲಿ ಮಾತ್ರ ಜೆಂಟ್ಸ್ ಇರ್ತಾರೆ 3 ಜನ ಸರ್ವ್ ಮಾಡೋರು. ಇಲ್ಲೆಲ್ಲ ಒಳಗೆ ಕಸ್ಟಮರ್ಸಿಗೆ ಇಲ್ಲಿ ಇದು ಏನು ನಮ್ಮ ಫ್ಯಾಮಿಲಿಗೆ ಮಾತ್ರ ಲೇಡೀಸ್ ಇರ್ತಾರೆ. ವೆಜ್ ನಾನ್ ವೆಜ್ ಕೂಡೇ ಬಿಡಿಸ್ತಾರೆ. ಅದರಲ್ಲಿ 3 ಜನ ವೆಜ್ಗಿರ್ತಾರೆ, 2 ಜನ ನಾನ್ ವೆಜ್ಗಿರ್ತಾರೆ ಲೇಡೀಸು. ಅಂದರೆ ಫ್ಯಾಮಿಲಿ ರೂಮ್ ಇದೆ, ಅಲ್ಲೆಲ್ಲ ಕೊಡ್ತಿದ್ದೀವಿ. ಡ್ರಿಂಕ್ಸ್ ಮಾತ್ರ ಹಿಂದ್ಗಡೆ ಡ್ರಿಂಕ್ ಫಾರ್ಕ್ ಒಳಗೆ ಮಾತ್ರ ಇರ್ತೈತಿ. ಇಲ್ಲಿ ಒಳಗೇನು ಅಲವ್ ಇರೋಲ್ಲ, ಸಿಗರೇಟು ಧೂಮಪಾನ ಏನು ಇಲ್ಲಿ ಯಾವುದು ಸಂಪರ್ಕ ಇರೋಲ್ಲ. ಹಿಂದ್ಗಡೆಗೆ ಏನಿದೆ ಸಪ್ರೇಟ್ ಮಾತ್ರ ಇರ್ತಿದೆ. ಆದ ಕಾರಣ ತಾವು ಎಲ್ಲ ಕಸ್ಟಮರ್ಸ್ ಬರೋಕ್ಕೆ ನನಗೆ ಅನುವು ಮಾಡಿಕೊಡ್ಬೇಕು. ಖಂಡಿತ ಸರ್. ಮತ್ತು ಇದು ಹೋಟೆಲ್ ಟೈಮಿಂಗ್ಸು ಸರ್? ಬೆಳಗ್ಗೆ 6 ರಿಂದ ಚಾಲುವಾಗಿದ್ದು ರಾತ್ರಿ 1 ಗಂಟೆವರೆಗೆ ಇರ್ತದೆ. ಹೌದಾ? ಪ್ರತಿದಿನ? ಪ್ರತಿದಿನ, ರಜೆ ಅಂತಕ್ಕಂತೆ ಇಲ್ಲ. ಹಾಂ ಸರಿ ಸರ್. ಮತ್ತು ಇದು ಇದು ಹೈವೇ, ಇದು ಯಾವ ರೂಟ್ ಇದು? ಹರಿಹರ ಬೈಪಾಸ್. ಹರಿಹರ ಬೈಪಾಸ್? ಹರಿಹರ ಬೈಪಾಸ್. ಹರಿಹರ ಬೈಪಾಸು ಹನಗವಾಡಿ ಸರ್ವಿಸ್ ರೋಡು ರಾಣೇಬೆನ್ನೂರು ಮಾರ್ಗವಾಗಿ ಇರ್ತದೆ. ಹಾಂ ಸರಿ.
ಮತ್ತೆ ಇನ್ನೇನು ವಿಶೇಷತೆ ಇದೆ ಸರ್ ನಿಮ್ಮ ಹೋಟೆಲಲ್ಲಿ? ಬೆಣ್ಣೆ ದೋಸೆ, ಮಸಾಲ ದೋಸೆ, ಆಮೇಲೆ ಉತ್ತರ ಕರ್ನಾಟಕದ ಊಟ ಎಲ್ಲ ಕರ್ತೀವಿ. ಇಂಡಿಯನ್, ಚೈನೀಸ್ ನಾಲ್ಕು ಸೌತ್ ಕೂಡ ಇದೆ. ಆ ಕಡೆ ಸ್ಟೇಜ್ ಇದೆ, ಬರ್ತ್ಡೇ ಮತ್ತು ಎಂಗೇಜ್ಮೆಂಟ್ ಎಲ್ಲ ಮಾಡ್ಕೊಳ್ತಾರ. ಒಂದು 150-200 ಚೇರ್ ಹಾಕಿಕೊಡ್ತೇವೆ ಇಲ್ಲಿ. ಪ್ರತಿ ಟೇಬಲ್ಗೆ 6-8 ಚೇರ್ ಹಾಕಿಕೊಡ್ತೇವೆ ಇಲ್ಲಿ. ಡ್ರಿಂಕ್ಸ್ಗೆ ಅಲವ್ ಇದೆ. ಈ ಕಡೆ ಎಲ್ಲ ನೈಟ್ ಭಾಳ ರಶ್ ಇರ್ತಿದೆ ಅಮ್ಮ. ಓಕೆ, ಎಷ್ಟು ಜನ ಬರ್ತಾರೆ ಸರ್ ಸುಮಾರು? ಸುಮಾರು ಒಂದು 200 ಜನ ಜನ ಡೈಲಿ, ಒಂದು 200-300 ಜನ ಬಂದು ಹೋಗ್ತಾರಮ್ಮ. ಹೌದಾ? ಹಾಗಿದ್ರೆ ಬರ್ತ್ಡೇ ಪಾರ್ಟೀಸ್ ಮಾಡ್ಬೇಕನ್ನೋರು, ಇದು ಮಾಡೋರು ಇಲ್ಲಿ ಬರ್ಬೋದು. ಮಾಡ್ಕೊಂಡು ಹೋಗಿ, ನಾವು ಯಾವುದೇ ವೆಚ್ಚವನ್ನು ಅವ್ರಿಗೆ ಮೇಲೆ ಹಾಕೋದಿಲ್ಲ. ನಮಗೆ ಊಟಕ್ಕೊಂದು ಆರ್ಡರ್ ಕೊಟ್ಟರೆ ಅದೇ ನಾವು ಬಿಲ್ ಮಾಡ್ತೇವೆ, ಅದನ್ನು ಬಿಟ್ಟು ಬೇರೆ ಯಾವುದಕ್ಕೂ ಬಿಲ್ ಮಾಡಲ್ಲ. ಓಕೆ, ತುಂಬ ಚೆನ್ನಾಗಿದೆ ಸರ್ ನಿಮ್ಮ ಇದು. ಈ ಥರ ಐಡಿಯಾ ನಿಮಗೆ ಅಂದರೆ ಈ ವಿಲೇಜ್ ಟೀಮ್ ಇರ್ಬೋದು, ಈ ಥರ ಹಳ್ಳಿ ಸೊಗಡಿನ ಒಂದು ಏನು ಇದು ಇಟ್ಕೊಂಡು ಮಾಡಿದ್ದೀರ? ಅಪ್ಪ ಮಕ್ಕಳು ಕುತ್ಕೊಂಡು ನಮ್ಮದೇ ಪ್ಲ್ಯಾನಮ್ಮ, ನಮ್ಮದೇ ಎಸ್ಟಿಮೇಟು, ನಾವೇ ಎಲ್ಲ ಮಾಡಿರೋದು. ನಮ್ಮ ಮಕ್ಕಳೆಲ್ಲ ಟ್ರಸ್ ವರ್ಕ್ ಮಾಡ್ತಾರೆ, ವೆಡ್ಡಿಂಗ್ ಶಾಪ್ ಇದೆ ಪಕ್ಕದಾಗ. ಬೇರೆ ಯಾರು ಇಂಜಿನಿಯರ್? ನಿಮಗೆ ಇದು ಐಡಿಯಾ ಹೆಂಗಿಂದ ಬಂತು ಸರ್? ಕುತ್ಕೊಂಡು ಹಂಗೆ ಯೋಚನೆ ಮಾಡಿದ್ವಿ ಅಪ್ಪ ಮಕ್ಕಳು, ನಾವು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಅಂದರೆ ಹಳ್ಳಿ ಏನು ಮಾಡೋಣಪ್ಪ ಅಂತ ಫಸ್ಟ್ ವೆಡ್ಡಿಂಗ್ ಶಾಪ್ ಇತ್ತು ನಮ್ಮದು, ಅದ್ರ ಪಕ್ಕದಾಗೆ ಹಿಂಗೆ ಮಾಡೋಣ ಅಂತ ನಾವು ಐಡಿಯಾ ಮಾಡಿ ಮಾಡಿರೋದಮ್ಮ. ಭಾಳ ಚೆನ್ನಾಗಿದೆ ಸರ್, ತುಂಬ ನೀಟಾಗಿದೆ, ಎಲ್ಲೂ ಏನೂ ಗಲೀಜಿಲ್ಲ, ನೀಟ್ ಇದೆ, ಹೈಜೀನ್ ಇದೆ, ತುಂಬ ಚೆನ್ನಾಗಿದೆ ಸರ್. ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರು ಖಂಡಿತ ನಿಮ್ಮ ಹೋಟೆಲ್ ಇದು ವಿಡಿಯೋನ ನೋಡಿ. 11 ಗಂಟೆ ಮೇಲೆ 12ರಿಂದ ಫುಲ್ ರಶ್ ಇರ್ತದೆ. ಹಾಂ ಸರ್, ಖಂಡಿತ ಸರ್. ಇದು ನೋಡಿ ಯಾರಾದರೂ ಬರೋರಿದ್ರೆ ದಯಮಾಡಿ ಬನ್ನಿ ಸ್ನೇಹಿತರೆ, ಭಾಳ ಚೆನ್ನಾಗಿದೆ ಇದು. ಒಂದು ಫ್ಯಾಮಿಲಿ ಕೂತು ಆರಾಮಾಗಿ ಒಂದು ಪಾರ್ಟಿ ಮಾಡ್ಬೋದು, ಅಥವಾ ಇಲ್ಲಿ ಕೂತು ಏನಾದರೂ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಭಾಳ ಸ್ಪೇಷಿಯಸ್ಸಾಗಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಬಂದು ಇವ್ರ ಹೋಟೆಲಲ್ಲಿ ಒಂದು ಸತಿ ಕೈ ರುಚಿ ನೋಡಿಬಿಟ್ಟು ನೀವು ಹೋಗಬೇಕು. ಧನ್ಯವಾದಗಳು. ನೋಡಿ ಇದು ಇವರು ಟೀ ಕಾಫಿ ಕೊಡೋದು ಇದರಲ್ಲಿ ಕೊಡ್ತಾರೆ, ಮಣ್ಣಿಂದ ಇದರಲ್ಲಿ ಪ್ಯೂರ್ ವೆಜ್. ಇದು ವೆಜ್ ಕಿಚನ್ ಅಂತ ಸ್ನೇಹಿತರೆ. ಈ ಕಡೆ ಇದು ವೆಜ್, ನಾನ್ ವೆಜ್ ಆ ಕಡೆ ಇದೆಯಂತೆ, ಅದನ್ನು ಒಂದ್ಸತಿ ತೋರಿಸ್ಬಿಡ್ತೀನಿ. ಭಾಳ ವಿಶಾಲವಾಗಿದೆ, ತುಂಬ ದೊಡ್ಡದು ಸ್ಪೇಸ್. ನಾನ್ ವೆಜ್ ಕಡೆ ಹೋಗೋಣ ಬನ್ನಿ ಸ್ನೇಹಿತರೆ. ಇದು ನಾನ್ ವೆಜ್, ನಾನ್ ವೆಜ್ ತಿನ್ನೋರಿಗೆ ಪಾರ್ಟಿ ಹಾಲ್ ಇದು. ಏನಾದರೂ ಬರ್ಡೇ ಪಾರ್ಟೀಸು ಎಲ್ಲ ಮಾಡ್ಕೊಳೋರು ಇದು ಸರ್ ನಾನ್ ವೆಜ್ ಕಿಚನ್ ಸ್ನೇಹಿತರೆ. ಇದು ಸರ್ ಒಳಗಡೆ ಬರಲ್ಲ ಸರ್, ಇಲ್ಲೇ ಔಟ್ಸೈಡಿಂದ ಮಾಡ್ಕೊತೀನಿ. ದೇವಸ್ಥಾನ ಕೊಟ್ಟಿದ್ದೀವಿ ನೋಡಿ ಸ್ನೇಹಿತರೆ. ಇದು ಔಟ್ಸೈಡ್ ನಾನ್ ವೆಜ್ ಕಿಚನ್ ಅಂತ. ಇದು ಭಾಳ ಚೆನ್ನಾಗಿದೆ, ದಯವಿಟ್ಟು ಒಂದ್ಸತಿ ಬಂದು ವಿಸಿಟ್ ಮಾಡಿ. ವಿಶಾಲವಾದ ಜಾಗ, ಭಾಳ ಚೆನ್ನಾಗಿದೆ, ಫುಡ್ಡು ಕೂಡ ಟೇಸ್ಟಿಯಾಗಿದೆ. ಒಂದ್ಸತಿ ಬಂದು ನೋಡಿ ಸ್ನೇಹಿತರೆ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.